हेलो फ्रेंड्स शास्त्री किचन गे स्वागत इवतु नानु सिंपल ईवनिंग स्नैक मक्कलु तुम्बाने इष्ट पड़ता स्ट्रीट स्टाइल बेलपुरी तुम्बाने ईजी आगि मनेले माड्कोबहुदु मक्कलु तुम्बा एंजॉय माड्तिंतारे बनी रेसिपी ना माडोदु हेगे अंत नोडोण ಬೇಲ್ಪುರಿ ಮಾಡೋದಕ್ಕೆ ನಾನು ಈ ಥರ ಕಡಲೆಪುರಿ ತಗೊಂಡಿದ್ದೀನಿ 1/2 ಕೆಜಿ ಅಷ್ಟು ಇದು ಉಪ್ಪು ಹಾಕಿರೋ ಕಡಲೆಪುರಿ ಸೋ ಅದೊಂದು ನೆನಪಿಟ್ಕೋಬೇಕು ಇಲ್ಲಾಂದ್ರೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಸೋ ಇದು ಉಪ್ಪು ಹಾಕಿರೋ ಕಡಲೆಪುರಿ 1/2 ಕೆಜಿ ತಗೊಂಡಿದ್ದೀನಿ ಎರಡು ಟೊಮ್ಯಾಟೋ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಎರಡು ಮೀಡಿಯಂ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಎರಡು ಕ್ಯಾರೆಟ್ ತುರಿದಿಟ್ಕೊಂಡಿರೋದು ಉಪ್ಪು 1/2 ಸ್ಪೂನ್ ತಗೊಂಡಿದ್ದೀನಿ ಆಲ್ರೆಡಿ ಪುರಿಗೆ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ಕಡಿಮೆ ತಗೊಂಡಿದ್ದೀನಿ 2 ಸ್ಪೂನ್ ಸಕ್ಕರೆ 1 ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ ಒಂದು ಅರ್ಧ ಚಮಚ ಅಷ್ಟು ಜೀರಿಗೆ ಪುಡಿ ಒಂದು ಚಿಕ್ಕ ನಿಂಬೆ ಹಣ್ಣಿನಷ್ಟು ಹುಣಸೆ ಹಣ್ಣು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ 1 ಹಿಡಿ ಅಷ್ಟು ಕೊತ್ತಂಬರಿ ಸೊಪ್ಪು 1 ಹಿಡಿ ಅಷ್ಟು ಪುದೀನ ಒಂದು ಎರಡು ನಿಪ್ಪಟ್ಟು ಈ ತರ ಪೀಸ್ ಮಾಡಿ ಇಟ್ಕೊಂಡಿರೋದು ಒಂದು ಸ್ವಲ್ಪ ಸೇವು ಒಂದು ಸ್ವಲ್ಪ ಕಾಂಗ್ರೆಸ್ ಕಡಲೆ ಬೀಜ ಒಂದು ಸ್ವಲ್ಪ ಕೋಡ್ಬಳೆ ಬನ್ನಿ ಇದು ಬೇಲ್ಪುರಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಈ ಹುಣಸೆ ಹಣ್ಣನ್ನ ಚೆನ್ನಾಗಿ ಕಿವುಚ್ಕೊಂಡು ಗಟ್ಟಿ ರಸ ತಗೊಳ್ಳೋಣ ತುಂಬ ಗಟ್ಟಿ ಇರಬೇಕು ಹುಣಸೆ ಹಣ್ಣಿನ ಈ ತರ ಗಟ್ಟಿ ರಸ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಸಕ್ಕರೆ ಸೇರಿಸ್ತಾ ಇದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಪೂರ್ತಿ ಇದರಲ್ಲಿ ಚೆನ್ನಾಗಿ ಕರಗಬೇಕು ಈ ಹುಣಸೆ ಹಣ್ಣಿನಲ್ಲಿ ಸಕ್ಕರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಜೀರಿಗೆ ಪುಡಿ ಗರಂ ಮಸಾಲ ಪೌಡರ್ ಇದನ್ನ ಸೇರಿಸ್ಕೊಂಡು ನೀರು ಹಾಕ್ತೀರಾ ನುಣ್ಣಿಗೆ ರುಬ್ಕೊಳ್ಳೋಣ ನಿಮಗೆ ಖಾರ ಬೇಕು ಅಂದ್ರೆ ಈ ಇದರ ಜೊತೆಗೆ ಸ್ವಲ್ಪ ಅಚ್ಚಕಾರದ ಪುಡಿನೂ ಹಾಕೋಬಹುದು ನಾನು ಇದು ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ಖಾರ ಜಾಸ್ತಿ ಹಾಕ್ತಾ ಇಲ್ಲ ಸೋ ಈ ಜೀರಿಗೆ ಪುಡಿ ಮತ್ತೆ ಗರಂ ಮಸಾಲ ಅಲ್ಲಿರೋ ಖಾರನೇ ಸಾಕಾಗುತ್ತೆ ಸೋ ಈಗ ಇದನ್ನ ನೀರು ಹಾಕ್ತೀರಾ ನುಣ್ಣಿಗೆ ರುಬ್ಕೊಳ್ಳೋಣ ಈಗ ಇದನ್ನ ನುಣ್ಣಿಗೆ ರುಬ್ಕೊಂಡಾಗಿದೆ ಈ ತರ ಈ ಹುಣಸೆ ಹಣ್ಣನ ರಸಕ್ಕೆ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಸಕ್ಕರೆ ಕರಗಿದ ಮೇಲೆ ಇದನ್ನ ಪುರಿಗೆ ಮಿಕ್ಸ್ ಮಾಡಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಪುರಿಗೆ ಟೊಮ್ಯಾಟೋ ಈರುಳ್ಳಿ ಮತ್ತೆ ಕ್ಯಾರೆಟ್ ಇದನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈವನ್ ಆಗಿ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂತ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಮತ್ತೆ ಹುಣಸೆ ಹಣ್ಣಿನ ರಸ ಇದನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪುರಿಗೆಲ್ಲ ಈವನ್ ಆಗಿ ಇದು ಆಗೋ ಥರ ಹುಣಸೆ ನೀಟಾಗಿ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಪುಡಿ ಮಾಡಿಟ್ಕೊಂಡಿರುವಂಥ ನಿಪ್ಪಟ್ಟಿನ ಪೀಸ್ಗಳು ಕಾಂಗ್ರೆಸ್ ಕಡಲೆಕಾಯಿ ಬೀಜ ಮತ್ತು ಸೇವ್ ಮತ್ತು ಕೋಡ್ಬಳೆ ಅದನ್ನು ಪುಡಿ ಮಾಡಿ ಹಾಕ್ಕೊಂಡ್ಬಿಡೋಣ ಟೇಸ್ಟಿ ಬೇಲ್ಪುರಿ ರೆಡಿಯಾಗಿದೆ ಇದು ತುಂಬಾ ಸಿಂಪಲ್ಲಾಗಿ ಮಾಡುವಂಥ ಸ್ನ್ಯಾಕ್ ಇದು ಟೇಸ್ಟಿ ಆ್ಯಂಡ್ ಸಿಂಪಲ್ ಈವ್ನಿಂಗ್ ಸ್ನ್ಯಾಕು ಬೇಲ್ಪುರಿ ಇದು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇದು ಮಾಡೋದು ತುಂಬಾ ಸಿಂಪಲ್ಲು ಈ ರೆಸಿಪಿನ ನೀವು ಟ್ರೈ ಮಾಡಿ ನಿಮ್ಮ ಸಜೆಷನ್ಸ್ ಆ್ಯಂಡ್ ಕಮೆಂಟ್ಸ್ ನನಗೆ ಬರೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಥ್ಯಾಂಕ್ ಯು